ಮಾನ್ವಿ ತಾಲೂಕು ಜನಶಕ್ತಿ ಕೇಂದ್ರದ ಪ್ರಧಾನ ಸಂಚಾಲಕರು ಪ್ರಭುರಾಜ್ ಕೊಡ್ಲಿ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದರು. ಶುದ್ಧ ಕುಡಿಯುವ ನೀರು ಹಾಗೂ ಕೆರೆ ಕಾಮಗಾರಿಗೆ 88 ಕೋಟಿ ರೂಪಾಯಿ ಅನುದಾನ ಒದಗಿಸಿದ್ರು. ಕಾಮಗಾರಿಗಳು ಆಮೆಗತಿಯಲ್ಲಿ ಕಂಡು ಬರುತ್ತಾ ಇದೆ. ತಾಲೂಕಿನ ಜನತೆಗೆ ನೀರು ಪೂರೈಸಲು ಜನಪ್ರತಿನಿಧಿಗಳು ಸೇರಿದಂತೆ ಅಧಿಕಾರಿಗಳು ಸಹ ವಿಫಲರಾಗಿದ್ದಾರೆ. ಇನ್ನು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಧೋರಣೆಯನ್ನ ಖಂಡಿಸಿ ಸೆಪ್ಟೆಂಬರ್ 26ರಿಂದ ರಬ್ಬಣಕಲ್ಲು ಶುದ್ಧ ಕುಡಿಯುವ ನೀರು ಕೆರೆ ಕಾಮಗಾರಿ ಮುಂದೆ ಚಳವಳಿ ನಡೆಸಲಾಗುತ್ತದೆ. ಜನವರಿ 1ರ ಒಳಗಾಗಿ ಮಾನ್ವಿ ಪಟ್ಟಣದ ಜನತೆಗೆ ಕುಡಿಯುವ ನೀರು ಪೂರೈಸಬೇಕೆಂದು ಆಗ್ರಹಿಸಿದರು. ಮಾನ್ವಿಯ ಜನತೆಗೆ ಶುದ್ಧ ಕುಡಿಯುವ ನೀರು ಕೊಡುವವರೆಗೂ ಪ್ಯಾಂಟು ಮತ್ತು ಶರ್ಟು ಹಾಕೋದಿಲ್ಲ, ತಲೆ ಕೂದಲು ಗಡ್ಡ ಮತ್ತು ಪಾದರಕ್ಷೆ ಧರಿಸೋದಿಲ್ಲ ಎಂದು ಜನಶಕ್ತಿ ಕೇಂದ್ರದ ಪ್ರಧಾನ ಸಂಚಾಲಕರು ಪ್ರಭುರಾಜ್ ಕೊಡ್ಲಿ ಸುದ್ದಿಗೋಷ್ಠಿ ನಡೆಸಿದರು. ಇನ್ನು ಈ ಸಂದರ್ಭದಲ್ಲಿ ಶಾನ್ ವಹಾಜ್, ಸಾಬೀರ್ ಪಾಷಾ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಕೆಲವೊಂದು ಶಪಥ ಮಾಡ್ತಾ ಇದೆ, ಆ ಶಪಥ ಪ್ರತಿಜ್ಞೆ ಮುಖಾಂತರ ನಮ್ಮ ಮಾನವ ಜನತೆಗೆ ಕುಡಿಯುವ ನೀರು ಕೊಡಲಿಕ್ಕೆ ನಮ್ಮದ ಅಳಿಲು ಒಂದು ಹೋರಾಟದ ಸೇವೆ ಮಾಡಲಿಕ್ಕೆ ನಿರ್ಧಾರ ಮಾಡಿದೀವಿ. ನಮ್ದೇನು ಹೋರಾಟ ಪ್ರಾರಂಭ ಆತದ 26/9/2019 ವಿಭಿನ್ನವಾಗಿರ್ತಕ್ಕಂತ ಚಳುವಳಿಗಳನ್ನು ಪ್ರಾರಂಭಿಸ್ತಾ ಇದೆ. ಮೊದಲನೇದಾಗಿ ನಾನು ಪ್ರಧಾನ ಸಂಚಾಲಕನಾಗಿ ಮಾನವಿ ಜನತೆಗೆ ಏನು ಸರ್ಕಾರದಿಂದ ಬಂದಿರತಕ್ಕಂತ ಅನುದಾನದ ಅಡಿಯಲ್ಲಿ ಕೆರೆ ಕಾಮಗಾರಿ ಪೈಪ್ಲೈನ್ ನೀರಿನ ಟ್ಯಾಂಕ್ ಮುಗಿಯುವವರೆಗೂ ಒತ್ತಡ ಹಾಕುವ ನಿಟ್ಟಿನಲ್ಲಿ ಒಂದು ಪ್ರಧಾನ ಸಂಚಾಲಕನ ವಹಿಸಿದ್ರಿಂದ ಮಾನವ ಜನತೆ ಪರವಾಗಿ ನಾನೊಬ್ಬ ಮಾನವ ಜನತೆಯ ಪ್ರತಿನಿಧಿಯಾಗಿ ಹೋರಾಟದ ಚಳವಳಿ ನೇತೃತ್ವ ವಹಿಸ್ತಾ ಇದ್ದೀನಿ. ಆ ಒಂದು ಚಳವಳಿ ಮಾನವ ಜನತೆ ಕುಡಿಯುವ ನೀರು ಸಿಗುವವರೆಗೂ ನಾನು ಗಟ್ಟಿ ಪ್ರತಿಜ್ಞೆ ಮಾಡ್ತಾ ಇದ್ದೀನಿ, ಶಪಥ ಮಾಡ್ತಾ ಇದ್ದೀನಿ. ನಾನು ಪ್ಯಾಂಟ್ ಹಾಕಿಕೊಳ್ಳಂಗಿಲ್ಲ, ಅಂಗಿ ಹಾಕಿಕೊಳ್ಳಂಗಿಲ್ಲ, ಲುಂಗಿಯಲ್ಲೇ ನನ್ನ ಚಳವಳಿ ಪ್ರಾರಂಭಿಸ್ತೇನೆ. ಎಲ್ಲಿವರೆಗೆ ಅನ್ನೋದಾದ್ರೆ ಮಾನವ ಜನತೆ ಕುಡಿಯುವ ನೀರು ಸಿಗುವವರೆಗೆ, ಪ್ಯಾಂಟ್ ಮಾನವ ಜನತೆ ಕುಡಿಯುವ ನೀರು ಸಿಗುವವರೆಗೆ, ಸಪ್ಲೈ ಆಗುವವರೆಗೆ, ಶುದ್ಧವಾದ ನೀರು ಸಪ್ಲೈ ಆಗುವವರೆಗೆ ಪ್ಯಾಂಟ್ ಹಾಕಿಕೊಳ್ಳಂಗಿಲ್ಲ. 10 ವರ್ಷ ಆದ್ರೂ ಪರವಾಗಿಲ್ಲ, ಎಲ್ಲರೂ ಜನಶಕ್ತಿ ಇಲ್ಲ, ನಾನು ಪ್ರಧಾನ ಸಂಚಾಲಕ ಮಾತ್ರ. ಲುಂಗಿ ಬನಿಯನ್, ಟೀ ಶರ್ಟ್ ಆಗಿರ್ಬೋದು ಅಥವಾ ಬನಿಯನ್ ಆಗಿರ್ಬೋದು, ಶರ್ಟ್ ಇರುವುದಿಲ್ಲ, ಒಂದು ಶಾಲ ಮೇಲ್ಗಡೆ ಮಾನವ ಜಯಂತಿ ಕುಡಿಯೋ ನೀರು ಸಿಗುವವರೆಗೂ ಶಾಲ, ಒಂದು ಶಾಲ ಮೇಲೆ ಯಾವ ಬಣ್ಣ ಆಗಿರ್ಬೋದು, ಅಧಿಕಾರಿಗಳು ಒತ್ತಡ ಹಾಕ್ತಕ್ಕಂತ ಕೆಲಸ ಆಗಿರ್ಬೋದು. ಆಮೇಲೆ ಮಾಜಿ ಶಾಸಕರ ಅವ್ರು ಕೂಡಿಕೊಂಡು ಡಿಸಿ ಒತ್ತಡ ಹಾಕಬೇಕು ಮಾನವ ಜಯಂತಿಗೆ ನೀರು ಸಮಸ್ಯೆ ಅದ. ಅವ್ರು ಪರೋಕ್ಷ ಆಗಿದ್ರೆ ಪ್ರತ್ಯಕ್ಷ ಆಗಲಿ, ಅವ್ರು ಬೆಂಬಲ ಕೊಡ್ಬೇಕಂತ ಅವ್ರು ಬೆಂಬಲವನ್ನ ಕೇಳ್ತಾ ಇದ್ರು. ಬಿಜೆಪಿ ಒಂದು ದಿನ ಬಿಜೆಪಿ ಮುಖಂಡರು ನಿವಾಸಕ್ಕೆ ಹೋಗುತ್ತೀವಿ, ನಾ 3ನೇ ದಿನಕ್ಕೆ ಕಾಂಗ್ರೆಸ್ ಎಂಎಲ್ಎ ಅವರ ಮನೆಗೆ ಹೋಗುತ್ತೀವಿ. ಅದಾದ ನಂತರ ಪ್ರತಿ ಒಂದು ದಿನ ನಮ್ಮ ಹೋರಾಟಕ್ಕೆ ಆಶೀರ್ವಾದ ಬೇಕಂತೇಳಿ ನಮ್ಮ ಹೋರಾಟಗಾರರು ಕೂಡಿಕೊಂಡು ನಮ್ಮ ಸ್ವಾಮಿಗಳ ಅವರ ಮನೆಗೆ ಹೋಗಿ ಆಶೀರ್ವಾದ ತಗೊಂತೀವಿ. ಒಂದು ದಿನ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಿ ಮತ್ತು ಹೋರಾಟಕ್ಕೆ ಆಶೀರ್ವಾದ ಕೊಡಿ ಮತ್ತು ಜನಪ್ರತಿನಿಧಿಗಳ ಗಮನಕ್ಕೆ ನಮ್ಮ ಸಮಸ್ಯೆ ತೆಗೆದುಕೊಂಡು ಬರ್ರಿ ಅಂತೇಳಿ ಮಾನವಿಯಲ್ಲಿರ್ತಕ್ಕಂಥ ಸ್ವಾಮಿಗಳ ನಿವಾಸಕ್ಕೆ ಹೋಗುತ್ತೀವಿ, ಮಠಕ್ಕೆ ಹೋಗುತ್ತೀವಿ ಮತ್ತು ಧರ್ಮಗುರುಗಳಾಗಿರ್ತಕ್ಕಂಥ ಮುಸ್ಲಿಂ ಧರ್ಮಗುರುಗಳ ಕೇಂದ್ರಕ್ಕೆ ಹೋಗುತ್ತೀವಿ.